ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವ ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವ ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರ ನೆನಪಿನೈತೆ ರಾಜಕೀಯದಲ್ಲಿ ಯುವ ಮುಖಂಡ ಆಗಿದ್ದೀನಿ ಮತ್ತು ಒಂದು ಪೋಸ್ಟು ಕೊಟ್ಟಿದ್ದಾರೆ ಡಿಸ್ಟಿಕ್ ಲೆವೆಲಲ್ಲಿ ಆದರೆ ಇವತ್ತು ನಾನು ಹುಟ್ಟಿದ ಹಬ್ಬ ಕೊರೋನಾ ವೈರಸ್ ಇರೋದರಿಂದ ನಾನು ಸಿಂಪಲಾಗಿ ಆಚರಿಸ್ಕೊತಾ ಇದ್ದೀನಿ ಅದು ಬಿಟ್ಟು ಮತ್ತು ನಮ್ಮ ಸರ್ಕಾರಕ್ಕೆ ನನ್ನ ಬರ್ತಡೇಯಿಂದ ಒಂದು ವಿನಂತಿ ಏನಂದರೆ ಮಾಸು ದಂಧೆ ನಡೀತಾ ಇದೆ ಏನು ನೀವು ಟಿ ವಿಲಿ ಹಾಕ್ತಿರೋ ಮಾಸ್ ಹಾಕ್ಕೊಳ್ಳಿ ಪಬ್ಲಿಕ್ ಮೀಡಿಯಾಗಳೆಲ್ಲ ಹಾಕ್ತಾ ಇದ್ದಾರೆ ಮಾಸ್ ಹಾಕ್ಕೊಳ್ಳಿ ಮಾಸು 10 ರೂಪಾಯಿ ಇರೋದು 500 ರೂಪಾಯಿ ಲೆವೆಲ್ ಗಂಟೆ ಹೋಗಿದೆ 1,000 ರೂಪಾಯಿ ಹೋಗಿದೆ ಇದನ್ನು ಸರ್ಕಾರನೇ ಎಲ್ಲರೂ ಪ್ರಜೆಗಳಿಗೆ ಮತ್ತು ನಾಗರಿಕರಿಗೆ ಕೊಡಬೇಕು ಈ ಮಾಸ್ ಬಗ್ಗೆ ಯಾರೂ ದಂಧೆ ಮಾಡ್ತಿದ್ದಂಗೆ ನೋಡ್ಕೊಬೇಕು ಇದು ವಿನಂತಿ ತುಂಬ ನಮ್ಮ ದೇಶದಲ್ಲಿರೋ ಕಡು ಬಡವರು ಅವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮಾಸ್ ಸಿಗಬೇಕು ಈ ಕಾಯಿಲೆ ಆದಷ್ಟು ಬೇಗ ನಮ್ಮ ದೇಶದಿಂದ ಆಚೆ ಹೋಗಲಿ ಅಂತ ದೇವ್ರನ್ನ ಕೇಳ್ಕೊತೀವಿ ಇವತ್ತು ನನ್ನ ಬರ್ತಡೇ ಇರೋದರಿಂದ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ಬೆಳಗ್ಗೆ ಇದೆ ಕೊರೋನಾ ವೈರಸ್ಸು ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ಇನ್ನೂ ಹಬ್ಬೋದು ಬೇಡ ಕಮ್ಮಿ ಆಗಲಿ ಅನ್ನೋದು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ಗಿಡ ನೆಟ್ಟಿದ್ದೀವಿ ಮತ್ತು ಮಾಸು ಕೊಡೋವಂಥದ್ದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸಂಜೆ ಎಲ್ಲರಿಗೂ ಮಾಸ್ಕ್ಗಳು ಡೊನೇಟ್ ಮಾಡ್ತಾಯಿದ್ದೀವಿ ಒಂದು 1,000 ಮಾಸ್ಕ್ ಗಂಟ ಪಬ್ಲಿಕ್ಗೆ ಮಾಸ್ಕ್ ಡೊನೇಟ್ ಮಾಡ್ತಾಯಿದ್ದೀವಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ದೇವರು ಅವ್ರಿಗೆ ಇನ್ನೂ ಹೆಚ್ಚು ಕಾಲ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಭಗವಂತನಿಂದ ನಾವೆಲ್ಲರೂ ಬೇಡ್ಕೊತೀರಿ ಮತ್ತು ಅವ್ರ ಕೈಯಲ್ಲಿ ಇನ್ನೂ ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಮತ್ತು ನಮ್ಮ 190 ವಾರ್ಡ್ ಮಂಗಂಪಳೆ ವಾರ್ಡ್ ಏನಿದೆಯೋ ಎಲ್ಲ ಜನತೆಗೆ ಒಂದು ಸೋಷಿಯಲ್ ವರ್ಕು ಅವ್ರ ಕೈಯಲ್ಲಿ ಆದಷ್ಟು ತುಂಬಾ ಚೆನ್ನಾಗಿ ಮಾಡಲಿ ಅಂತ ಭಗವಂತ ಹತ್ರ ಪ್ರಾರ್ಥನೆ ಮಾಡ್ಕೊತೀರಿ ನಿಜವಲ್ಲ ಅವರು ತುಂಬಾ ಒಳ್ಳೆ ಕಾಂಗ್ರೆಸ್ ಲೀಡ್ರು